ಅರಸಿನ ಪ್ರತಿ ಕ್ವಿಂಟಲ್ ಗೆ 4820 ರ ದರದಲ್ಲಿ ಖರೀದಿಯನ್ನ ಮಾಡಿತ್ತು ಸರ್ಕಾರ 20 ತಿಂಗಳಿಂದ ಸ್ಟಾಕ್ ಆಗಿದ್ದಂತ ಕಡಲೆ ಬೀಜಕ್ಕೆ ಈಗ ಹುಳುಗಳ ಕಾಟ ಹೆಚ್ಚಾಗಿದೆ ಧಾರವಾಡ ಉಗ್ರಾಣದಲ್ಲಿ 3330 ಮೆಟ್ರಿಕ್ ಟನ್ ಸ್ಟಾಕ್ ಇಡಲಾಗಿದೆ ಇನ್ನು ಗದಗದಲ್ಲಿ ನೋಡೋದಾದ್ರೆ 10060 ಮೆಟ್ರಿಕ್ ಟನ್ ಸ್ಟಾಕ್ ಇಡಲಾಗಿದೆ ಬೈಲಹೊಂಗಲ ಉಗ್ರಾಣದಲ್ಲಿ 4880 ಮೆಟ್ರಿಕ್ ಟನ್ ಕಡಲೆಯನ್ನ ಅಲ್ಲಿ ಇಟ್ಟಿರುವಂತದ್ದು ಮೂರು ಕೇಂದ್ರಗಳಲ್ಲಿ ಒಟ್ಟು 20000 ಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಸ್ಟಾಕ್ ಇಡಲಾಗಿದೆ ಇನ್ನು ಸ್ಟಾಕ್ ಇಟ್ಟಂತ ಕಾರಣ ಸದ್ಯ ಅಲ್ಲೂ ಕೂಡ ಈಗ ಗೋದಾಮಿನಲ್ಲಿ ಹುಳುಗಳು ಕಂಡು ಬರ್ತಾ ಇದೆ ಪ್ರಜಾ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಈ ಹುಳುಗಳ ದೃಶ್ಯ ಕಂಡು ಬಂದಿರುವಂತದ್ದು ಸರ್ಕಾರ ನ್ಯಾಪೆಡ್ ನಿಂದ ಸಾವಿರಾರು ಮೆಟ್ರಿಕ್ ಟನ್ ಅನ್ನು ಖರೀದಿ ಮಾಡಿತ್ತು ಕಡಲೆಗೆ ಸದ್ಯ ಗೋದಾಮಿನಲ್ಲಿ ಹುಳು ಕಂಡು ಬಂದಿದೆ ಪ್ರತಿ ಕ್ವಿಂಟಲ್ ಗೆ 4820 ರ ದರದಲ್ಲಿ ಸರ್ಕಾರ ಖರೀದಿಯನ್ನ ಮಾಡಿರುತ್ತೆ 20 ತಿಂಗಳಿಂದ ಕೂಡ ಸ್ಟಾಕ್ ಆಗಿದಂತ ಕಡಲೆ ಬೀಜಕ್ಕೆ ಈಗ ಹುಳುಗಳ ಕಾಟ ಹೆಚ್ಚಾಗಿದೆ ಧಾರವಾಡ ಉಗ್ರಾಣದಲ್ಲಿ 3330 ಮೆಟ್ರಿಕ್ ಟನ್ ಸ್ಟಾಕ್ ಇದೆ ಜೊತೆಗೆ ಗದಗ ಉಗ್ರಾಣದಲ್ಲಿ ಕೂಡ 10060 ಮೆಟ್ರಿಕ್ ಟನ್ ಸ್ಟಾಕ್ ಇರುವಂತದ್ದು ಬೈಲಹೊಂಗಲ ಉಗ್ರಾಣದಲ್ಲಿ 4880 ಮೆಟ್ರಿಕ್ ಟನ್ ಸ್ಟಾಕ್ ಇಡಲಾಗಿದೆ ಅಂದ್ರೆ ಮೂರು ಕೇಂದ್ರಗಳಲ್ಲಿ ಒಟ್ಟು 20000 ಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಸ್ಟಾಕ್ ಅನ್ನು ಇಡಲಾಗಿತ್ತು ಸ್ಟಾಕ್ ಇದ್ದ ಕಾರಣ ಸದ್ಯ ಗೋದಾಮಿನಲ್ಲೇ ಹುಳುಗಳು ಪತ್ತೆಯಾಗಿದೆ ಎಸ್ಸಿನ ನಮ್ಮ ಪ್ರತಿನಿಧಿ ಸಿದ್ದು ಈ ರಿಯಾಲಿಟಿ ಚೆಕ್ ಬಗ್ಗೆ ಒಂದು ವಾಕ್ ಥ್ರೂ ಅನ್ನು ನಡೆಸಿದ್ದಾರೆ ಏನಿದೆ ನೋಡ್ಕೊಂಡು ಬರೋಣ 2018-19 ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಉಗ್ರಾಣದಲ್ಲಿ ರೈತರಿಂದ ಪಡೆದಿರುವಂತ ಕಡಲೆಕಾಳು ಈಗ ಸಾಕಷ್ಟು ನುಸಿ ಹತ್ತಿ ಹೋಗಿದೆ ಅನ್ನುವಂತ ಆರೋಪಗಳಿತ್ತು ಆ ಆರೋಪ ಕೂಡ ನಿಜವಾಗಿದೆಯೋ ಇಲ್ಲೋ ಅನ್ನುವಂತದ್ದು ಕೂಡ ಪ್ರಜಾ ಟಿವಿಯಿಂದ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇರಂತು ಸದ್ಯಕ್ಕೆ ನಾನೀಗ ಏನು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಏನಿದೆ ಧಾರವಾಡದಲ್ಲಿ ಶಾಖೆ ರಾಯಾಪುರ ಅನ್ನುವಂತ ಶಾಖೆಯಲ್ಲಿರುವಂತದ್ದು ನಾನು ನಿಮಗೆ ಈ ರಿಯಾಲಿಟಿ ಚೆಕ್ ಅನ್ನು ಕೂಡ ನಾನೀಗ ತೋರಿಸ್ತಾ ಹೋಗ್ತೀನಿ ಸದ್ಯಕ್ಕೆ ನಾವು ಈಗ ನಿಮಗೆ ತೋರಿಸ್ತಾ ಇರುವಂತದ್ದು ಇದೇ ಧಾರವಾಡದ ಕರ್ನಾಟಕ ರಾಜ್ಯ ಉಗ್ರಾಣವಾಗಿರುವಂತದ್ದು ಇಲ್ಲೇ ಕರ ಕಡಲೆಗಳನ್ನು ಕೂಡ ಸ್ಟಾಕ್ ಮಾಡಲಾಗಿತ್ತು ಏನು ನ್ಯಾಫೆಡ್ ಕಂಪನಿ ಅನ್ನುವಂಥದ್ದು 3 ತಿಂಗಳವರೆಗೆ ವಿಲೇವಾರಿ ಮಾಡಬೇಕಾಗಿತ್ತು ಆದರೆ ಪ್ರಮುಖವಾಗಿ ಧಾರವಾಡ ಹಾಗೂ ಬಾಗಲಕೋಟೆ ಕಾರವಾರ ಸೇರಿದಂತೆ ಎಲ್ಲವೂ ಇಲ್ಲಿ ಕಡಲೆ ಬೀಜಗಳು ಕೂಡ ಸ್ಟಾಕ್ ಆಗಿತ್ತು ಈಗ ಮತ್ತೆ ನಿಮಗೆ ಒಟ್ಟೆ ಪ್ರಜಾ ಟಿವಿಯಿಂದ ರಿಯಾಲಿಟಿ ಚೆಕ್ ಕೂಡ ತೋರಿಸ್ತಾ ಹೋಗ್ತೀನಿ ಸದ್ಯ ಈಗ ನೀವು ಏನು ಗಮನಿಸ್ತಾ ಇದ್ದೀರಿ ಇದು ಕೂಡ ಕಡಲೆ ಬೀಜದ ಚೀಲಗಳಾಗಿರುವಂತದ್ದು ಏನು ಧಾರವಾಡ ಸೇರಿದಂತೆ ಬಾಗಲಕೋಟೆ ಹಾಗೂ ಕಾರವಾರ ಬೆಳಗಾವಿ ಹಾವೇರಿ ಎಂತಹ ಎಲ್ಲ ಉಗ್ರಾಣಗಳಲ್ಲಿ ಕೂಡ ಇಂತಹ ಚೀಲಗಳು ಕೂಡ ಸಾಕಷ್ಟು ಕೆಟ್ಟು ಹೋಗಿದೆ ಅದಲ್ಲದೆ 3300 ಮೆಟ್ರಿಕ್ ಟನ್ ಕೂಡ ರಾಯಾಪುರ ಗ್ರಾಮದಲ್ಲಿ ಈಗ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಿ ಈ ಗೋಡಾನದಲ್ಲಿ ಸ್ಟಾಕ್ ಇರುವಂತದ್ದು ಅದಲ್ಲದೆ 3000 ವಿಭಾಗ ಸೇರಿ 20000 ಮೆಟ್ರಿಕ್ ಟನ್ ಏನಿದೆ ಈಗ ಇಲ್ಲಿ ನೀವು ನೋಡ್ತಾ ಇರುವಂತಹ ದೃಶ್ಯದಲ್ಲಿ ಗಮನಿಸಬಹುದು 18 ತಿಂಗಳಿಂದ ಇಲ್ಲಿ ಸ್ಟಾಕ್ ಇದೆ ಕಡಲೆಕಾಳು ಸ್ಟಾಕ್ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಕೂಡ ಏನು ಹುಳುಗಳು ಕೂಡ ಆಗಿರುವಂತದ್ದು 2019-20 ಖರೀದಿ ಮಾಡಿರುವಂತದ್ದು ಏನು 2019-20 ಖರೀದಿ ಮಾಡಿರೋ ಕ್ವಿಂಟಲ್ಗೆ ರೈತರಿಂದ 4870 ರೂಪಾಯಿ ಚಿಲ್ಲರೆ ಇರುವ ಹಿನ್ನೆಲೆಯಲ್ಲಿ ಖರೀದಿಯನ್ನು ಮಾಡ್ತಾರೆ ಆದರೆ ಖರೀದಿ ಮಾಡಿರುವ ಹಿನ್ನೆಲೆಯಲ್ಲಿ ಎಲ್ಲವೂ ಸ್ಟಾಕ್ ಆಗಿರುತ್ತೆ ಆದರೆ ರೈತರು ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆಗೆ ಸರಿಯಾದ ಬೆಲೆ ಸಿಗದೇ ಇರುವಂತದ್ದು ಇದೆ ಆದರೆ ಬೆಲೆ ಸಿಕ್ಕಿದ್ರೂ ಕೂಡ ಸರಿಯಾಗಿ ಬೆಂಬಲವು ವ್ಯಕ್ತವಾಗ್ತಾ ಇಲ್ಲ ಯಾಕಂದ್ರೆ ನೀವು ಗಮನಿಸಬಹುದು ರೈತರಿಂದ ಬೆಳೆದಿರುವಂತಹ ಎಲ್ಲಾ ಚೀಲಗಳು ಕೂಡ ರಾಶಿ ರಾಶಿಯಾಗಿ ಗೋಡಂದಲ್ಲಿದೆ ಆದರೆ ಯಾವುದೇ ರೀತಿಯಾದ ಉಪಯೋಗ ಕೂಡ ಬರ್ತಾ ಇಲ್ಲ ಯಾಕಂದ್ರೆ ಈ ತರ ಕಡಲೆಕಾಳುಗಳು ಹುಳವಾದ್ರೆ ಬಳಕೆ ಮಾಡೋದಾದ್ರೆ ಹೇಗೆ ಒಂದು ಕಡೆಯಿಂದ ತಿನ್ಲಿಕ್ಕೂ ಬರುವುದಿಲ್ಲ ಯಾವುದೇ ರೀತಿಯಾದ ಬೀಜ ಮಾಡ್ಲಿಕ್ಕೂ ಕೂಡ ಈ ಕಡಲೆಕಾಳು ಬರದೇ ಇರುವಂತದ್ದು ಕೂಡ ಗಮನಿಸಬಹುದಾಗಿದೆ ಇಲ್ಲಿರುವಂತಹ ಉಗ್ರಾಣ ಅಧಿಕಾರಿಗಳು ಕೂಡ 16 ಬಾರಿ ನೋಟಿಸ್ ಗಳನ್ನ ನೀಡಿರುತ್ತಾರೆ ಆದ್ರೆ ನ್ಯಾಪಿಡ್ ಕಂಪನಿಯವರು ಕೂಡ ಇನ್ನೂವರೆಗೂ ಗಮನಕ್ಕೆ ಬಂದಿಲ್ಲದೆ ಇರುವಂತದ್ದು ಕೂಡ ಕಾಣಬಹುದಾಗಿರುತ್ತದ್ದು ಇನ್ಮುಂದೆ ಆದ್ರೂ ನ್ಯಾಪಿಡ್ ಕಂಪನಿಯೇ ಎಚ್ಚೆತ್ತುಕೊಂಡು ಇಂತಹ ಕಡಲೆಗಳನ್ನ ತೆಗೆದುಕೊಳ್ತಾರ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂತದ್ದು ಸಿದ್ದಪ್ಪ ಪ್ರಜಾ ಟಿವಿ ಧಾರವಾಡ